ಹಲೋ ಫ್ರೆಂಡ್ಸ್, ನಾನು ಶೆಫ್ ದೀಪಕ್ ಗೌತಮ್. ಇವತ್ತು ನಿಮಗೋಸ್ಕರ ತಂದಿದ್ದೇನೆ ಮಖಾನಿಯ ಲಸ್ಸಿ. ಇದಕ್ಕಾಗಿ ನಮಗೆ ಬೇಕಾಗುತ್ತೆ ಮೊಸರು, ಬೂರ, ಪಿಸ್ತಾ, ಬಾದಾಮ್, ಯಾಲಕ್ಕಿ, ಒಣದ್ರಾಕ್ಷಿ ಮತ್ತು ಸ್ವಲ್ಪ ಐಸ್. ಮೊದಲಿಗೆ ಹಚ್ಚೋಣ ಮಿಕ್ಸಿಯ ಜಾರ್, ಅದರಲ್ಲಿ ಹಾಕೋಣ ಮೊಸರು. ಅದರಲ್ಲಿ ಹಾಕೋಣ ಬೂರ. ಜೊತೆಗೆ ಹಾಕೋಣ ಸ್ವಲ್ಪ ಪಿಸ್ತಾ, ಬಾದಾಮ್, ಒಣದ್ರಾಕ್ಷಿ ಮತ್ತು ಯಾಲಕ್ಕಿ. ಇದರಲ್ಲಿ ಹಾಕೋಣ ಸ್ವಲ್ಪ ಐಸ್. ಇದನ್ನ ಮಾಡೋಣ ಸ್ವಲ್ಪ ಗ್ರೈಂಡ್. ಇದರ ಸರ್ವಿಂಗ್ಗೋಸ್ಕರ ತಗೊಳ್ಳೋಣ ಒಂದು ಗ್ಲಾಸ್. ಅದರಲ್ಲಿ ಹಾಕೋಣ ಸ್ವಲ್ಪ ಕ್ರಶ್ಡ್ ಐಸ್. ಇವಾಗ ಹಾಕೋಣ ಲಸ್ಸಿ. ಇದನ್ನು ಅಲಂಕರಿಸೋಣ ಪಿಸ್ತಾದಿಂದ. ತಗೊಳ್ಳಿ ಫ್ರೆಂಡ್ಸ್, ರೆಡಿ ಇದೆ ನಿಮ್ಮ ಮಖಾನಿಯ ಲಸ್ಸಿ. ಮಖಾನಿಯ ಲಸ್ಸಿ ಜೋಧ್ಪುರದ ತುಂಬ ಫೇಮಸ್ ಲಸ್ಸಿ. ಇವಾಗ ನೀವು ನಿಮ್ಮ ಮನೆಯಲ್ಲಿ ಅದರ ಮಜಾ ತಗೊಳ್ಳಿ. ಮುಂದಿನ ಸಾರಿ ಮತ್ತೆ ಬರ್ತೀನಿ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ.